ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಕಷಾಯ ಪೌಡರ್ ಹಾಗೂ ಅದರಿಂದ ಕಷಾಯವನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಅಂಗಡಿಯಲ್ಲಿ ಸಿಗೋದಕ್ಕಿಂತ ತುಂಬಾನೇ ಚೆನ್ನಾಗಿರ್ತದೆ ಮನೆಯಲ್ಲಿ ನಮಗೆ ಬೇಕಾದ ವಿಧಾನದಲ್ಲಿ ನಾವು ಕಷಾಯ ಪೌಡ್ರನ್ನ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗುವ ಈ ಕಷಾಯ ಪೌಡ್ರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಅನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ದೊಡ್ಡ ಕಪ್ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಂಡಿದ್ದೇನೆ ಧನಿಯಾ ಬೀಜವನ್ನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋದು ಇಲ್ಲಾಂದ್ರೆ ಅದರಲ್ಲಿ ಹಸಿರು ಹಸಿರು ಬಣ್ಣ ಎಲ್ಲ ಇರ್ತದೆ ಅದನ್ನ ಬಳಸೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಹಾಗಾಗಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿರುವಂತಹ ಧನಿಯಾ ಬೀಜವನ್ನ ಬಳಸ್ತಾ ಇದ್ದೇನೆ ಸ್ವಲ್ಪನೇ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಹುರ್ಕೊಳ್ತೇನೆ ಹಾಗೆ ಇದ್ರ ಜೊತೆಗೆ ಕಾಳು ಒಂದು ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ ಎಲ್ಲವನ್ನ ಚೆನ್ನಾಗಿ ಘಮ್ಮ ಬರುವ ತನಕ ಹುರ್ಕೊಳ್ತೇನೆ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಅಷ್ಟು ಹುರಿದಾದ ನಂತರ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ ಧನಿಯಾ ಬೀಜ ತಗೊಂಡ್ರೆ ಕಾಲು ಕಪ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ನಾಲ್ಕೈದು ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೇನೆ ಚೆನ್ನಾಗಿ ಇದನ್ನು ಹುರ್ಕೊಳ್ತೇನೆ ಜೀರಿಗೆ ಹುರಿಲಿಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಸಾಕಾಗ್ತದೆ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು ಎಲ್ಲವೂ ಕೂಡ ಚೆನ್ನಾಗಿ ಪರಿಮಳ ಬರಬೇಕು ಜೀರಿಗೆನು ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ ಒಂದ್ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಚಕ್ಕೆಯನ್ನ ಹಾಕಿದ್ದೇನೆ ಹಾಗೆ ಜಾಯ್ಕಾಯಿಯನ್ನ ಹಾಕ್ಕೊಳ್ತಾ ಇದ್ದಾನೆ ಒಂದು ಸ್ವಲ್ಪ ಏಲಕ್ಕಿ ಹಾಗೆ ಲವಂಗವನ್ನ ಹಾಕೊಳ್ತಾ ಇದ್ದಾನೆ ಒಂದು ಎಂಟತ್ತು ಏಲಕ್ಕಿ ಎಂಟತ್ತು ಲವಂಗ ಎರಡು ಟೇಬಲ್ ಚಮಚ ಆಗುವಷ್ಟು ಸೋಂಪನ್ನ ಹಾಕೊಂಡಿದ್ದಾನೆ ಎಲ್ಲವನ್ನ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು ಇದು ತುಂಬಾ ಘಮ ಬರುವ ತನಕ ಎಲ್ಲ ಹುರಿಬೇಕು ಅಂತ ಇಲ್ಲ ಚೆನ್ನಾಗಿ ಇದು ಬಿಸಿ ಆಗಬೇಕು ನಂತರ ಇದಕ್ಕೆ ಒಂದು ಜ್ಯೇಷ್ಠ ಮದುವನ ಹಾಕ್ಕೊಳ್ತಾ ಇದ್ದೇನೆ ಇದು ಗಟ್ಟಿಯಾಗಿರ್ತದೆ ಹಾಗಾಗಿ ಕುಟಾಣಿಯಲ್ಲಿ ಜಜ್ಜಿಕೊಂಡು ಹಾಕೊಳ್ತಾ ಹಾಗೆ ನಾಲ್ಕೈದು ಹಲ್ಲೆಯಷ್ಟು ಶುಂಠಿಯನ್ನ ತಗೊಂಡಿದ್ದೇನೆ ಅದನ್ನು ಕೂಡ ಜಜ್ಜಿ ಇಟ್ಕೊಂಡಿದ್ದೇನೆ ಕಾಳು ಮೆಣಸು ಒಂದು ಟೇಬಲ್ ಚಮಚ ಆಗುವಷ್ಟು ಹಾಕಿದ್ದೇನೆ ನಂತರ ಜಟಾ ಮಾಂಸಿ ಅಂತ ಬರ್ತದೆ ಅದನ್ನು ಕೂಡ ಹಾಕಿದ್ದೇನೆ ಮೂರು ತುಂಡು ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಸಿಕ್ಕಿದ್ರೆ ಆರೋಗ್ಯಕ್ಕೆ ಅದು ಕೂಡ ತುಂಬಾನೇ ಒಳ್ಳೇದು ಹಾಗೆ ಜಜ್ಜಿಟ್ಟಿರುವಂತಹ ಶುಂಠಿ ಜ್ಯೇಷ್ಠ ಮಧು ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಈಗ ಮಸಾಲೆ ಎಲ್ಲ ಹುರಿದು ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೇನೆ ಇದರ ಜೊತೆಗೆ ನೆಗ್ಗಿನ ಮುಳ್ಳು ಅಂತ ಒಂದು ಬರ್ತದೆ ಅದು ಸಿಕ್ಕಿದ್ರೆ ಹಾಕೊಳ್ಳಿ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಕ್ತದೆ ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕ್ಲಿಲ್ಲ ನಂತರ ಇದಕ್ಕೆ ಅರಿಶಿಣವನ್ನ ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಚಮಚ ಆಗುವಷ್ಟು ಅರಿಶಿಣವನ್ನ ನಾನು ಇಲ್ಲಿ ಬಳಸ್ತಾ ಇದ್ದೇನೆ ಇದನ್ನು ಪೌಡ್ರ್ ಮಾಡಿ ತರ್ತೇನೆ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ನಂತರ ಕಷಾಯವನ್ನು ಮಾಡಿದಾಗ ಸೋಸಲಿಕ್ಕೆ ಇರ್ತದೆ ತುಂಬ ನುಣ್ಣಗೆ ಮಾಡೋದಕ್ಕಿಂತ ಸ್ವಲ್ಪ ತರಿ ಉಳಿಸ್ಕೊಂಡ್ರೆ ಚೆನ್ನಾಗಾಗ್ತದೆ ಇದನ್ನು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇಟ್ಕೊಂಡು ಯಾವಾಗ ಬೇಕೋ ಆಗ ಕಷಾಯವನ್ನು ಮಾಡ್ಕೊಳ್ಬೋದು ತಿಂಗಳಾನುಗಟ್ಟಲೆ ಇರ್ತದೆ ಇದು ಹಾಳಾಗೋದಿಲ್ಲ ತುಂಬ ಪರಿಮಳವಾಗಿರ್ತದೆ ಖಂಡಿತ ನೀವು ಮನೆಯಲ್ಲಿ ಈ ಕಷಾಯದ ಪೌಡ್ರನ್ನ ಟ್ರೈ ಮಾಡೋದನ್ನು ಮರಿಬೇಡಿ ಅಂಗಡಿಯಲ್ಲಿ ತರೋದಕ್ಕಿಂತ ತುಂಬಾನೇ ಚೆನ್ನಾಗಾಗ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೆಚ್ಚು ಹೊತ್ತು ಕೂಡ ಬೇಡ ಇದನ್ನ ಮಾಡ್ಕೊಳ್ಲಿಕ್ಕೆ ಮನೆಯಲ್ಲಿ ಮಾಡಿದಾಗ ಆರೋಗ್ಯಕರವಾಗಿಯೂ ಕೂಡ ಇರ್ತದೆ ಈಗ ಇದರಿಂದ ಕಷಾಯವನ್ನ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ಕಷಾಯವನ್ನ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಬೆಲ್ಲವನ್ನ ಹಾಕ್ತಾ ಇದ್ದೇನೆ ಒಂದು ಕಾಲ್ ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಕಷಾಯದ ಪೌಡ್ರಿಯನ್ನ ಹಾಕೊಳ್ತಾ ಇದ್ದೇನೆ ಒಂದು ಟೀ ಚಮಚ ಆಗುವಷ್ಟು ಕಷಾಯದ ಪೌಡ್ರನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ ಖಾರ ಎಲ್ಲ ನಿಮ್ಗೆ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂದ್ರೆ ಅದಕ್ಕೆ ಶುಂಠಿ ಹಾಗೆ ಕಾಳು ಮೆಣಸನ್ನ ಕಡಿಮೆ ಮಾಡ್ಕೊಳ್ಬಹುದು ನಮ್ಗೆ ಸ್ವಲ್ಪ ಖಾರ ಕಟ್ಟಗೆ ಇದ್ರೆ ಇಷ್ಟ ಆಗ್ತದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಕೊನೆಯಲ್ಲಿ ಹಾಲನ್ನ ಹಾಕಿ ಉರಿಯನ್ನ ಆಫ್ ಮಾಡ್ಕೊಂಡಿದ್ದೇನೆ ಹಾಲನ್ನು ಹಾಕಿದ ನಂತರ ಕುದಿಸ್ಲಿಕ್ಕೆ ಹೋದ್ರೆ ಕೆಲವೊಮ್ಮೆ ಬೆಲ್ಲ ಹಾಕಿದಾಗ ಹಾಲು ಒಡೆಯುವ ಸಾಧ್ಯತೆ ಇರ್ತದೆ ಹಾಗಾಗಿ ಹಾಲನ್ನು ಹಾಕಿ ಉರಿ ಆಫ್ ಮಾಡಿ ಸೋಸ್ಕೊಳ್ತಾ ಇದ್ದೇನೆ ರುಚಿ ರುಚಿಯಾದ ಘಮ ಘಮ ಪರಿಮಳದ ಕಷಾಯ ರೆಡಿಯಾಗಿದೆ ಒಬ್ರು ಕೇಳಿದ್ರು ನೀವು ಮನೆಯಲ್ಲಿ ಮಾಡುವಂತಹ ಕಷಾಯದ ರೆಸಿಪಿಯನ್ನು ತಿಳಿಸಿ ಅಂತ ಇವತ್ತು ಅವರಿಗೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇದೇ ರೀತಿ ಇನ್ನೊಂದು ರೆಸಿಪಿ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ